ಹಾಯ್ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಂಡ್ಯದಿಂದ ಇದು ಇವತ್ತು ಎರಡನೇ ದಿನ. ನಿನ್ನೆ ಬಂದ್ವಿ, ನಿನ್ನೆ ಬ್ಲಾಗ್ನ ನೋಡಿರ್ತೀರಾ ಅಂತ ಅನ್ಕೊತೀನಿ. ಸೊ ನಿನ್ನೆ ನಾನು ನನ್ನ ತಂಗಿಗೆ ಒಂದು ಸರ್ಪ್ರೈಸ್ ಕೂಡ ಕೊಟ್ಟೆ. ಆ್ಯಂಡ್ ನಮ್ಮ ಲೈಕ್ ಟೋಟಲ್ ಟ್ರಾವೆಲ್ ತುಂಬ ಟ್ರಾವೆಲಿಂಗೇನು ತೋರಿಸೋಕ್ಕಾಗಿಲ್ಲ, ಬಿಕಾಸ್ ತುಂಬ ಟೈಮ್ ಆದಮೇಲೆ ಬಸ್ಸಲ್ಲಿ ಓಡಾಡಿದ್ದಲ್ವ. ಸ್ಟ್ರೈನ್ ಅಂತ ಅಲ್ಲ, ಬಟ್ ಮಗುನ ಎತ್ಕೊಂಡು ಬ್ಯಾಗ್ಗಳು ಎತ್ಕೊಂಡು ಅದೊಂಥರ ಇದ ಫೀಲ್ ಆಯಿತು. ಬಟ್ ಅದಲ್ದಂತೆ ಚಿಲ್ಲಾಗಿತ್ತು, ಆರಾಮಾಗಿ ಬಸ್ಸಲ್ಲಿ ಕುತ್ಕೊಂಡ್ರೆ ಇಲ್ಲಿ ಬಂದು ಇಳಿಸ್ತಾರೆ. ಆ್ಯಂಡ್ ಡೈರೆಕ್ಟ್ ಬಸ್ ಅಂದರೆ ಮೇಲ್ಗಡೆ ಈ ಹೈವೇ ಮೇಲಿಂದ ಬರೋ ಬಸ್ ಸಿಕ್ಕಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ಒಳಗಡೆಯಿಂದ ಬರೋ ಬಸ್ ಸಿಕ್ತು. ಸೊ ಅಂದರೆ ಸ್ಟಾಪ್ ಕೊಟ್ಕೊಂಡು ಬಂದರು. ಸೊ ಇವತ್ತು ಸೆಕೆಂಡ್ ಡೇ ಆ್ಯಂಡ್ ಇವತ್ತು ಬಂದು ತಿಂಡಿಗಳು ಮಾಡೋ ದಿನ. ಸೊ ಇವತ್ತು ನಾವು ಚಕ್ಲಿ ಆಮೇಲೆ ನಿಪ್ಪಟ್ಟು ಕಜ್ಜಾಯ ಇದೆಲ್ಲನೂ ಮಾಡ್ತಾ ಇದ್ದೀವಿ. ನಿನ್ನೆ ಚಿಕ್ಕಿನ ಉಂಡೆ ಮಾಡಿದ್ವಿ, ಅದನ್ನು ಕೂಡ ಲೈಕ್ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ. ಆಲ್ರೆಡಿ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಒಮ್ಮೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಸೊ ಇವತ್ತು ಎಸ್, ಚಕ್ಲಿ ನಿಪ್ಪಟ್ಟು ಮತ್ತು ಕಜ್ಜಾಯನ ಮಾಡೋದು. ಸೊ ಅದನ್ನು ಅದ್ರದ್ದು ರೆಸಿಪೀಸ್ನ ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಬ್ಲಾಗ್ನ ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದು ಸ್ವಲ್ಪ ತಿಂಡಿಗಳು ಮಾಡೋದಕ್ಕೆ ಹೆಲ್ಪ್ ಮಾಡಿಬಿಟ್ಟು ನಾನು ಮತ್ತೆ ರಿಟರ್ನ್ ವಾಪಸ್ ಹೋಗಬೇಕು ಇವತ್ತು ಬೆಂಗಳೂರಿಗೆ, ಬಿಕಾಸ್ ನಾಳೆ ಮಮ್ಮಿ ಮನೇಲಿ ಹಬ್ಬ. ಸೊ ವಾಪಸ್ ರಿಟರ್ನ್ ಹೋಗಬೇಕು. ಸೊ ಅಷ್ಟರಲ್ಲಿ ಎಲ್ಲನೂ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡಿ ಇವರು ಸಾಹೇಬ್ರು ಹೇಗೆ ಓಡಾಡ್ತಾ ಇದ್ದಾರೆ. ಸಿಂಬ ಹಾಯ್ ಹೇಳು ಚಿನಿ. ಹೇಳಲ್ವಂತೆ, ಆಯ್ತು ಬಿಡು, ಹೇಳ್ಬೇಡ. ಓಕೆ ಬನ್ನಿ, ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ. ಸೊ ರವೆ ಉರಿತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಇವತ್ತು ಬ್ರೇಕ್ಫಾಸ್ಟ್ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ. ಸಾಂಬಾರೆಲ್ಲ ನಾನು ಆ್ಯಕ್ಚುಲಿ ನೆನೆಯಲ್ಲಿ ಮೊಳಕೆ ಸಾಂಬಾರು ಮಾಡಿದ್ನಲ್ಲ ನಮ್ಮನೇಲಿ, ಸೊ ಅದನ್ನೇ ತೊಗೊಂಬಂದಿದ್ದೆ. ಅದೇ ಇದೆ ಬಿಕಾಸ್ ನೆನ್ನೆ ಅಮ್ಮನೂ ಮಶಪ್ ಸಾಂಬಾರು ಮಾಡಿಬಿಟ್ಟಿದ್ರು. ಸೊ ಅದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಅದನ್ನೇ ಇವಾಗ ಬಿಸಿ ಮಾಡ್ಕೊತೀವಿ, ಮಧ್ಯಾಹ್ನಕ್ಕೆ ಆಗುತ್ತೆ. ಬಿಕಾಸ್ ಏನು ಗೊತ್ತಾ, ಅಡುಗೆನೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇಲ್ಲಿ ತಿಂಡಿಗಳು ಮಾಡೋದಕ್ಕೆ ಟೈಮ್ ಸಾಲೋದಿಲ್ಲ. ಅದರಲ್ಲೂ ಸಿಂಬ ಇರೋದ್ರಿಂದ ಅವನಿಗೂ ತಿನ್ನಿಸ್ಬೇಕು, ಆಮೇಲೆ ಅವನದು ಇರುತ್ತಲ್ಲ ಒಂದಷ್ಟು ಕೆಲಸಗಳು. ಸೊ ಅದನ್ನೆಲ್ಲ ಮಾಡಿಕೊಂಡು ಹೆಲ್ಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಮ್ಮ ಸರಿ ಸಿಂಪಲಾಗಿ ಉಪ್ಪಿಟ್ಟೇ ಮಾಡ್ಕೊಂಬಿಡೋಣ ಇವತ್ತೊಂದಿನ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಉಪ್ಪಿಟ್ಟು ಇಷ್ಟ ನನಗಂತೂ, ಸಕ್ಕತ್ತು ಇಷ್ಟ ಉಪ್ಪಿಟ್ಟು. ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಬಟ್ ನನಗೇನಪ್ಪ ಅಂದರೆ ಈ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಆ ಉಪ್ಪಿಟ್ಟು ಜಾಸ್ತಿ ಇಷ್ಟ. ಪ್ಲೇನ್ ಉಪ್ಪಿಟ್ಟಿಗಿಂತ ಒಂಥರ ಫುಲ್ ತರಕಾರಿ ಹಾಕ್ಬಿಟ್ಟು ಎಲ್ಲ ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದು ಸಕ್ಕತ್ತು ಇಷ್ಟ. ನನಗೇನು ಸುಪ್ರಿಯಾ ಬೆಳಗ್ಗೆ ಬೆಳಗ್ಗೆ ಫುಲ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತಾನು ಅನ್ಕೋಬೋದು. ಸೊ ಆ್ಯಕ್ಚುಲಿ ನೆನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದೆ. ಸೊ ಆ ಪೋಸ್ಟಲ್ಲಿ ಏನಿತ್ತಪ್ಪ ಅಂದರೆ ಯಾರಿಗೆಲ್ಲ ಮೇಕಪ್ ಮಾಡ್ಕೊಳ್ಳೋದು ಇಷ್ಟನೋ ಅವ್ರು ಯಾವಾಗಲೂ ಈ ಥರ ರೆಡಿಯಾಗಿದ್ದರೆ ತುಂಬಾ ಒಳ್ಳೆಯದಂತೆ. ಅಂದರೆ ಸ್ಪೆಷಲಿ ಬೀಂಗ್ ಅ ಹೋಮ್ ಮೇಕರ್ ಅಥವಾ ಏನೇ ಇರಲಿ ಅಲ್ವಾ, ಗರ್ಲ್ಸ್ ಅಂದ್ರೇ ಒಂದು ಸ್ವಲ್ಪ ರೆಡಿಯಾಗಿದ್ದರೆ ತುಂಬಾ ಒಳ್ಳೆಯದು. ಬಿಕಾಸ್ ಚೆನ್ನಾಗಿ ನಾವು ಚೆನ್ನಾಗಿ ಕಾಣಿಸಿದ್ರೆ ನಮ್ಮ ಹಾರ್ಟ್ ಒಂಥರ ಪ್ಯೂರ್ ಆಗಿ ಪಾಸಿಟಿವ್ ಆಗಿರುತ್ತೆ, ನಮ್ಮ ದಿನ ಪಾಸಿಟಿವ್ ಆಗಿರುತ್ತೆ, ಆಮೇಲೆ ಒಂಥರ ಫುಲ್ ಪಾಸಿಟಿವ್ ಎನರ್ಜಿ ನಮ್ಮ ಅರೌಂಡ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಂತೆಲ್ಲ ಓದಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಲಕ್ಷ್ಮೀ ದೇವಿ ಅಂದರೆ ದೇವರು ಲಕ್ಷ್ಮೀ ದೇವರಿಗೆ ಈ ಥರ ಮೇಕಪ್ ಅಂದರೆ ತುಂಬ ಜಾಸ್ತಿ ಇಷ್ಟ ಅಂತೆ. ಸೊ ಈ ಥರ ರೆಡಿಯಾಗಿರೋರಿಗೆ ಯಾವಾಗಲೂ ಅವ್ರ ಹತ್ರ ಈ ಥರ ಪ್ರಾಸ್ಪೆರಿಟಿ, ಹ್ಯಾಪಿನೆಸ್ ಮತ್ತು ಒಳ್ಳೆ ಹೆಲ್ತ್ ವೆಲ್ತ್ ಯಾವಾಗಲೂ ಇರುತ್ತೆ ಅಂತ ಎಲ್ಲ ಏನೇನೋ ಇತ್ತು ಆ ಒಂದು ಪೋಸ್ಟಲ್ಲಿ. ಸೊ ಅದನ್ನು ನೋಡಿದೆ, ಆಮೇಲೆ ಅನಿಸ್ತು ನನಗೂ ಹೇಗಿದ್ರು ಇಷ್ಟ ಅಲ್ವಾ ರೆಡಿಯಾಗಿರೋದು. ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೇ ಫ್ರೆಶ್ ಆಗಿದ ತಕ್ಷಣ ಸ್ವಲ್ಪ ರೆಡಿಯಾಗಿರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ. ನಿಮ್ಮಲ್ಲಿ ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕೂಡ ಶೇರ್ ಮಾಡ್ಕೋಬೇಕಿತ್ತು. ಸೊ ಏನಪ್ಪ ಅಂದರೆ ನಾನು ಒಂದು ಹೊಸ ಮ್ಯಾಟ್ರಸ್ನ ತರಿಸಿದ್ದೆ ಇಲ್ಲಿ ಮಂಡ್ಯಗೆ. ಬಿಕಾಸ್ ಇಲ್ಲಿ ಬಂದುಬಿಟ್ಟು ಇರೋದು ಅತ್ತಿ ಮ್ಯಾಟ್ರಸ್, ಇದು ನೋಡಿ ಅತ್ತಿಲಿ ಮಾಡಿಸಿರ್ತಾರ. ಇದು ನಮ್ಮ ಮದುವೆ ಟೈಮಲ್ಲಿ ಅಮ್ಮ ಮಾಡಿಸಿದ್ದು ಅತ್ತಿನಲ್ಲಿ. ಸೊ ಇವಾಗ ಇದನ್ನ ಚೇಂಜ್ ಮಾಡೋಣ ಅಂತ, ಬಿಕಾಸ್ ಇದು ತುಂಬಾ ಬ್ಯಾಕ್ ಪೇನ್ ಕೊಡುತ್ತೆ ಮಲ್ಕೊಂಡಿದ್ದಾಗ. ನನಗೆ ಫಸ್ಟಿಂದನೂ ಅತ್ತಿ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸನೇ ಇಲ್ಲ. ಬಟ್ ಹೆಂಗೋ ಇವಾಗ ತಗೊಂಡಂತ ಇನ್ನೇನು ಮದುವೆ ಕೂಡ ಬರ್ತಾ ಇದೆ ಅಲ್ವಾ, ಸೊ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಮ್ಯಾಟ್ರಸ್ ಆರ್ಡರ್ ಮಾಡಿದ್ವಿ. ಪುನೀತ್ ಆರ್ಡರ್ ಮಾಡಿದ್ರು ಅದು. ಸೊ ಅದು ಬಂದಿದೆ, ಹಾಗೆ ನಿಮ್ಗೆ ತೋರಿಸೋಣ ಅಂತ. ಆ್ಯಂಡ್ ಈ ಮ್ಯಾಟ್ರಸ್ ನೋಡಿದ್ದು ಒಂದು ಸಿಂಗಲ್ ಮ್ಯಾಟ್ರಸ್, ಅತ್ತಿದು ಫುಲ್ ಲೆಂತ್ ಅಲ್ಲಿ ಮಾಡಿಸಿಲ್ಲ. ಇದೊಂದು ಸಿಂಗಲ್ ಸಿಂಗಲ್ ಇದೆಯಲ್ವಾ, ಸೊ ಮಧ್ಯೆ ನೋಡ್ಬೋದು ಇಲ್ಲಿ ಡಿವೈಡ್ ಇದೆ. ಅದು ಏನಾಗುತ್ತೆ ಅಂದರೆ ಮಧ್ಯಾಹ್ನ ಸಖತ್ತು ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಇದನ್ನ ತೆಗ್ದಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹೊಸ ಮ್ಯಾಟ್ರಸ್ ಯಾವ್ದು ತಂದಿದ್ದೀವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೋಡಿ ಮದುವೆ ತಯಾರಿ ಹೀಗೆ ಒಂದೊಂದಾಗಿ
ಒಂದೊಂದಾಗೆಲ್ಲ ಮದುವೆ ತಯಾರಿ ನಡೀತಾ ಇದೆ. ಏನೇನೆಲ್ಲ ಚೇಂಜ್ ಮಾಡಬೇಕು, ಏನೇನೆಲ್ಲ ಚಿಕ್ಕ ಪುಟ್ಟದ್ದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲೂ ಸರಿ ಮಾಡಿಸ್ತಾ ರಿಪೇರ್ ಕೆಲಸ ಎಲ್ಲ ರಿಪೇರ್ ಮಾಡ್ತಾ ಇದೀವಿ. ಫಸ್ಟ್ ಈ ಆಸ್ಕೆ ಅಂಡ್ ಇದು ಎಷ್ಟು ವೆಯ್ಟ್ ಇದೆ ಅಂದ್ರೆ ಈ ಅತ್ತಿ ಆಸ್ಕೆ ಎಳಿಯಕ್ಕಾಗಲ್ಲ ಹಂಗಿದೆ. ಸೊ ಇವಾಗ ಇದನ್ನ ಫಸ್ಟ್ ಎತ್ತಾಕ್ಬಿಡೋಣ. ಫ್ರೆಂಡ್ಸ್ ಈ ಒಂದು ಮ್ಯಾಟ್ರೆಸ್ ನ ತರಿಸಿದೀವಿ. ಇದು ಬಂದು ಫ್ಲೋ ಮ್ಯಾಟ್ರೆಸ್ ಅಂತ ಬ್ರ್ಯಾಂಡ್ ಹೆಸರು. ಅಂಡ್ ಇದರ ಡೀಟೇಲ್ಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ ಮತ್ತೆ ಇದರಲ್ಲಿ ಕೂಡ ತುಂಬಾ ವೆರೈಟೀಸ್ ಇದೆ, ಯಾವ್ಯಾವ ಟೈಪ್ ಏನೇನು ಅಂತ ಕೂಡ ಹೇಳ್ತೀನಿ. ಸೊ ಎಸ್ ಈ ಒಂದು ಆಸ್ತಿ ಆಕ್ಚುಲಿ ನೋಡೋದಕ್ಕೆ ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ಅನ್ಸುತ್ತೆ, ಬಟ್ ಓಪನ್ ಆದ್ಮೇಲೆ ಫುಲ್ ದೊಡ್ಡದಾಗುತ್ತೆ. ಬಿಕಾಸ್ ಸಚ್ಚು ಕೂಡ ಪರ್ಚೇಸ್ ಮಾಡಿದ್ರು, ಅವಳು ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ ಅಂತ. ಸೊ ಎಸ್ ಬನ್ನಿ ಇವಾಗ ಓಪನ್ ಮಾಡಿ. ಸೊ ಈ ಒಂದು ಮ್ಯಾಟ್ರೆಸ್ನ ಆ್ಯಕ್ಚುಲಿ ಲಚ್ಚು ಮನೆಗೆ ಅಂದರೆ ಮಮ್ಮಿ ಮನೆಗೆ ತರಿಸಿದ್ದಾಳೆ, ಅದನ್ನು ನೋಡ್ಬಿಟ್ಟೆ ನಾನು ತರಿಸಿದ್ದು. ಆ್ಯಂಡ್ ಇದು ನೋಡ್ಬೋದು ಎಷ್ಟು ಕಾಂಪ್ಯಾಕ್ಟ್ ಸೈಜಲ್ಲಿ ಬಂದಿದೆ ಅಂತ. ಸೊ ತುಂಬಾ ಕಂಫರ್ಟೇಬಲ್ ಮ್ಯಾಟ್ರೆಸ್ ಅಂತಲೇ ಹೇಳ್ಬೋದು ನಾನು. ಬಿಕಾಸ್ ಇದನ್ನ ಯೂಸ್ ಮಾಡಿದ್ರಿಂದ ನನಗೆ ಗೊತ್ತಿದೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ತುಂಬ ಒಳ್ಳೆ ಮ್ಯಾಟ್ರೆಸ್ನ ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಮಂಡ್ಯ ಮನೆಗೆ. ಸೊ ನಂಗೆ ಇದೊಂಥರ ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ಬಂದು ಒಂದು ಆರ್ಥೋ ಮ್ಯಾಟ್ರೆಸ್ ಆಗಿರುತ್ತೆ. ಸೊ ಬೆನ್ನೋಗೆಲ್ಲ ತುಂಬಾ ಆರಾಮ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲೈಕ್ ಇಲ್ಲಿ ನೋಡ್ಬೋದು ಇದ್ರದ್ದು ಪ್ಯಾಕೇಜಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿ ಫುಲ್ ಕಾಂಪ್ಯಾಕ್ಟ್ ಸೈಜಲ್ಲಿ ಮಾಡಿ ಕಳಿಸಿದ್ದಾರೆ. ಸೊ ಈಸಿ ಟು ಕ್ಯಾರಿ ಕೂಡ ಆಗುತ್ತೆ. ಹಾಗೂ ಈ ಒಂದು ಮ್ಯಾಟ್ರಸ್ದು ಬೇಸ್ ಲೇಯರ್ ಬಂದುಬಿಟ್ಟು ಒಂಥರ ರೆಸ್ಪಾನ್ಸಿವ್ ಫೋಮಿಂದ ಮಾಡಿರುವಂಥದ್ದು. ಮತ್ತು ಈ ಆರ್ಥೋ ಮ್ಯಾಟ್ರಸ್ ಬಂದುಬಿಟ್ಟು ತುಂಬಾ ಬೆಸ್ಟ್ ಬ್ಯಾಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸ್ಪೆಷಲಿ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ನಂಗೆ ತುಂಬಾ ಬ್ಯಾಕ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಒಂಥರ ಆರ್ಥೋಪೆಡಿಕ್ ಮ್ಯಾಟ್ರಸ್ ಅಂತಲೂ ಕೂಡ ಕರಿಬೋದು ಇದನ್ನು. ಆ್ಯಂಡ್ ಈ ಒಂದು ಆರ್ಥೋ ಮ್ಯಾಟ್ರಸ್ನ ಯೂಸ್ ಮಾಡಿದ್ಮೇಲೆ ನಮ್ಮ ಬ್ಯಾಕ್ ಪೇನ್ ತುಂಬಾ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ನನಗಂತೂ ಒಂಥರ ತುಂಬ ಚೆನ್ನಾಗಿ ನಿದ್ದೆ ಬರ್ತಿತ್ತು, ಮಮ್ಮಿ ಮನೇಲಿ ಇದ್ದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಿತ್ತು, ಯಾವುದು ಒಂಥರ ಎಸಿ ಇಸಿ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ. ಬಿಕಾಸ್ ಇದರಲ್ಲಿ ಬಂದುಬಿಟ್ಟು 3D ಏರ್ ಫ್ಲೋ ಟೆಕ್ನಾಲಜಿ ಇದೆ. ಸೊ ಅದರಿಂದ ಆರಾಮ್ ಒಂಥರ ತಣ್ಣಗೂ ಕೂಡ ಅನಿಸುತ್ತೆ, ತುಂಬ ಹೀಟ್ ಆ ಥರ ಎಲ್ಲ ಅನಿಸೋದಿಲ್ಲ, ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಆ್ಯಂಡ್ ಈ ಒಂದು ಮ್ಯಾಟ್ರಸ್ದು ಯುನೀಕ್ ಫೀಚರ್ ಏನಪ್ಪ ಅಂದರೆ ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಸೊ ಇದರಿಂದ ಏನಪ್ಪ ಅಂದರೆ ಬೈ ಚಾನ್ಸ್ ನೀವು ಆ ಕಡೆ ಈ ಕಡೆ ನೀವು ಮಲಗಿರ್ತೀರ, ಮಧ್ಯ ನಿಮ್ಮ ಮಗು ಮಲಗಿರ್ತೆ ಅಂದ್ಕೊಳ್ಳಿ. ಸೊ ನೀವು ಮೂವ್ ಆಗೋದ್ರಿಂದ ನಿಮ್ಮ ಮಗುಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಸೊ ಯಾವುದೇ ಥರದ ಪಕ್ಕದಲ್ಲಿ ಮಲಗಿರೋರಿಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಈ ಮ್ಯಾಟ್ರಸ್. ಹಾಗೂ ಈ ಫ್ಲೋ ಮ್ಯಾಟ್ರಸ್ ಬಂದುಬಿಟ್ಟು 100 ನೈಟ್ ರಿಟರ್ನ್ ಪಾಲಿಸಿ ಕೂಡ ಕೊಡುತ್ತೆ, ಮತ್ತು 10 ಇಯರ್ ವಾರಂಟಿ ಕೂಡ ಕೊಡುತ್ತೆ ಕಸ್ಟಮರ್ಸ್ಗೆ. ಇಫ್ ಬೈ ಚಾನ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಫುಲ್ ರೀಫಂಡ್ ಕೂಡ ಸಿಗುತ್ತೆ 100 ನೈಟ್ಸ್ ಒಳಗಡೆ. ಆ್ಯಂಡ್ ನೋ ಕಾಸ್ಟ್ EMI ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಫ್ರೆಂಡ್ಸ್ ಇಫ್ ಬೈ ಚಾನ್ಸ್ ನೀವೇನಾದರೂ ತುಂಬ ಒಳ್ಳೆ ಆರ್ಥೋಪೆಡಿಕ್ ಸಪೋರ್ಟ್ ಕೊಡುವಂಥ ಮ್ಯಾಟ್ರಸ್ನ ನೋಡ್ತಾ ಇದ್ದೀರಾ ಅಂದರೆ ನಾನು ಇದನ್ನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೇನಾದರೂ ಇಷ್ಟ ಆದರೆ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ವಾವ್ ಸಿಂಬಾ ಗುಡ್ಡ ತಿನ್ಕೊಂಡ. ಆ್ಯಂಡ್ ಇಲ್ಲಿ ಹೊರಗಡೆ ನೋಡ್ಬೋದು. ಸೊ ಸಿಂಬಾ ಆಟ ಆಡ್ತಾ ಇದ್ದ, ಸಿಂಬಾನ ಆಟಾಡ್ಸ್ಕೊಂಡು ಅಮ್ಮ ಅವನಿಗೆ ಇಡ್ಲಿ ತಿನ್ನಿಸ್ತಾ ಇದ್ರು. ಅಲ್ಲೇ ನಮ್ಮ ಮನೆ ಪಕ್ಕನೇ ಒಬ್ಬರು ಹೋಟ್ಲಿಗೆ ಇಡ್ಲಿ ಮಾಡ್ತಾರೆ. ಸೊ ಅವ್ರ ಹತ್ರನೇ 2 ಇಡ್ಲಿ ಇಸ್ಕೊಂಡು ತಿನ್ನಿಸ್ತಾ ಇದ್ರು. ಬಿಕಾಸ್ ಅವನಿಗೆ ಇಡ್ಲಿ ದೋಸೆ ಇದೆಲ್ಲ ತುಂಬ ಜಾಸ್ತಿ ಇಷ್ಟ, ಉಪ್ಪಿಟ್ಟು ಒಂದು ಸ್ವಲ್ಪ ಕಡಿಮೆ ಇಷ್ಟ. ಬಟ್ ಲಕ್ಷಿತ್ಗೆ ಆಗಲ್ಲ, ಲಕ್ಷಿತ್ಗೆ ಉಪ್ಪಿಟ್ಟು ತುಂಬ ಜಾಸ್ತಿ ಇಷ್ಟ ಇರ್ತೆ. ಒಬ್ಬೊಬ್ರಿಗೆ ಉಪ್ಪಿಟ್ಟು ತುಂಬ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ. ಆ್ಯಂಡ್ ತುಂಬ ಜನ ನನಗೆ ಯಾವಾಗಲೂ ಅಷ್ಟೇ ಮಂಡ್ಯ ಬ್ಲಾಗ್ಸ್ ಮಾಡಿದಾಗಲೆಲ್ಲ ಅಕ್ಕ ನಾವು ಮಂಡ್ಯನೇ, ನಿಮ್ಮ ಮಂಡ್ಯ ನಿಮ್ಮ ಮನೆ ಎಲ್ಲಿ ಬರುತ್ತೆ ಮಂಡ್ಯದಲ್ಲಿ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ. ಊರಾ ಅಂತ ಊರಲ್ಲೆಲ್ಲ ನಮ್ಮ ಮಂಡ್ಯ ಸಿಟಿನಲ್ಲೇ ಇದೆ, ಬಟ್ ಪ್ರಾಪರ್ ಅಡ್ರೆಸ್ ಏನಪ್ಪ ಅಂದರೆ ನಾನು ಕೂಡ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಆ ಥರ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದಮೇಲೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅಡ್ರೆಸ್ ಎಲ್ಲ ತುಂಬ ಜಾಸ್ತಿ ಎಕ್ಸ್ಪೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೇ ನಾನು ಮಂಡ್ಯ ಸಿಟಿ ಅಷ್ಟೇ ಹೇಳ್ತೀನಿ, ಅದು ಬಿಟ್ಟರೆ ಬೇರೆ ಜಾಸ್ತಿ ಏನು ಡೀಟೇಲಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಮನೆ ಅಕ್ಕಪಕ್ಕನೇ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಅವರು ಎಲ್ಲಾದರೂ ಸಿಕ್ಕಿದಾಗ ಮಾತಾಡ್ತಾರಲ್ಲ, ಸೊ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಇದು ನಮ್ಮ ಮನೆ ಪಕ್ಕನೇ ಒಂದು ಸೈಟ್ ಇದೆ. ಸೊ ಆ ಸೈಟಲ್ಲಿ ಅಲ್ಲಿ ಇರೋರೇ ಈ ಥರ ತರಕಾರಿ ಎಲ್ಲನೂ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಗೊತ್ತಾ? ಇದು ನೋಡಿ, ಇದು ತೊಗರಿಕಾಯಿ ಗಿಡ ಅಂತೆ. ಆ್ಯಂಡ್ ಟೊಮ್ಯಾಟೋ, ಒಂದಷ್ಟು ಟೊಮ್ಯಾಟೊ ಗಿಡ, ಮತ್ತು ಸೊಪ್ಪುಗಳು, ಎಲ್ಲ ಥರದ ಸೊಪ್ಪು ಎಲ್ಲ ಬೆಳೀತಾ ಇದ್ದಾರೆ. ಬಾಳೆಹಣ್ಣು ಈ ಥರ ಎಲ್ಲ ಎಷ್ಟೊಂದು ಬೆಳೀತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಕ್ಕನೇ ಈ ಥರ
ನಮ್ಮ ಕಣ್ಮುಂದೇ ಇಷ್ಟೊಂದು ಫ್ರೆಶ್ ಆಗಿರುವಂಥ ತರಕಾರಿನ ಬೆಳೆಸಿ ಊಟ ಮಾಡ್ತಾ ಇದ್ದೀರಿ ಅಂದರೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಮೂಲಂಗಿ, ಗೆಡ್ಡೆಕೋಸು ಅದೇನೇನೋ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಇವಾಗ ಇಲ್ಲಿ ಮತ್ತೆ ನಮ್ಮ ತಿಂಡಿಗಳ ಪ್ರಿಪರೇಷನ್ ರೆಡಿ ಆಯಿತು. ಸೊ ಅಮ್ಮ ಬಂದುಬಿಟ್ಟು ಇವಾಗ ಚಕ್ಲಿ ಮಾಡೋದಕ್ಕೆ ಎಲ್ಲನೂ ಕೂಗಿಸ್ಕೊತಾ ಇದ್ದಾರೆ, ಸೊ ದಟ್ ಅದು ಇಟ್ಟು ಕಲ್ಸೋಕ್ಕೆ ಬೇಕಲ್ಲ. ಸೊ ಅದಕ್ಕೇ ಸ್ವಲ್ಪ ಹೆಸರುಬೇಳೆ, ಒಂದು ಸ್ವಲ್ಪ ಸಬ್ಬಕ್ಕಿ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಇದೆಲ್ಲನೂ ಹಾಕ್ಬಿಟ್ಟು ಒಂದೆರಡು ವಿಸಲ್ ಮೂರು ವಿಸಲ್ ಕೂಗಿಸ್ಕೊಂಡು ಮತ್ತೆ ಅದನ್ನು ರುಬ್ಬಿಟ್ಟು ಅದನ್ನು ಪೇಸ್ಟ್ ಆ ಪೇಸ್ಟನ್ನ ಚಕ್ಲಿ ಜೊತೆ ರುಬ್ಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಮಾತ್ರ. ನನಗೆ ಈ ಥರ ಎಲ್ಲ ಇಷ್ಟೊಂಥರ ಎಲ್ಲ ರುಬ್ಬಿಟ್ಟು ಮಾಡುತ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು ಟೇಸ್ಟ್. ಹಾಗೂ ಹಬ್ಬದ್ದು ಇದೆಲ್ಲ ತಿಂಡಿಗಳೆಲ್ಲ ಮಾಡೋದಕ್ಕೆ ಅಂತಲೇ ಫ್ರೆಶಾಗಿ ರೇಷನ್ ಎಲ್ಲ ತಂದಿರ್ತಾರೆ, ಸೊ ಅದರಲ್ಲೇ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಆಗೋಯಿತು ಎಲ್ಲ ಕೆಲಸಗಳು. ಹಾಗೊಂದು ಇಬ್ಬರು ಮೂರು ಜನ ಕಜ್ಜಾಯದ ರೆಸಿಪಿ ತೋರಿಸಿ ಸುಪ್ರಿಯ ಅಂತ ಹೇಳಿದಿರಿ. ಸೊ ಕಜ್ಜಾಯದ ರೆಸಿಪಿ ಇಲ್ಲಿದೆ ನೋಡಿ. ಎಷ್ಟು ಪಾವು ಅಕ್ಕಿ, ಅಷ್ಟು ಪಾವು ಬೆಲ್ಲ, ಆಮೇಲೆ ಅದಕ್ಕೆ ಇನ್ನೇನೇನು ಹಾಕ್ಬೇಕು? ಎಣ್ಣು, ಏಲಕ್ಕಿ ಪುಡಿ ಅಷ್ಟೇ. ಬೇಕು ಅಂದ್ರೆ ಇದು ಅಕ್ಕಿ ಇಟ್ಟು ಬಂತು ಅಂದ್ರೆ ಅಂಚು ಒಂದ್ ಸೈಡ್ ಹಾಕಿದ್ರೆ ಅದು ಫಸ್ಟ್ ಹಾಕೊಂಡ್ಬಿಡೋಣ. ಅಕ್ಕಿ ಹಸಿಟ್ಟು ಮಿಕ್ಕಿದ್ರು ಬೇಕಂತ ನೀವು ಬೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಸರಿ, ಕಡಿಮೆ ಹಾಕಿದ್ರೆ ಬೇಕಾಗಿಲ್ಲ. ಕರೆಕ್ಟಾಗಿ ಹಾಕೊಂಡು ಹೆಚ್ಚಾಗಿ ಹಾಕೊಂಡು ಮೇಲೆ ಎರಡು ಇಡ್ಲಿ. ಈ ಕಜ್ಜಾಯ ಕುರುಮ್ ಕುರುಮ್ ಅಂದಂತೆ ಸಾಫ್ಟ್ ಆಗಿ ಹಿಂಗ್ ಹಿಂಗ್ ಇರುತ್ತಲ್ಲ, ಹಂಗ್ ಮಾಡಕ್ಕಾಗಲ್ವಾ? ಅದೇ ಪಾಕ ಒಂದ್ ಸ್ವಲ್ಪ ಗಟ್ಟಿಯಾಗಿ ತೆಗೆದ್ರೆ ಹಂಗ್ ಮಾಡ್ಬೋದು. ಓಕೆ ಓಕೆ. ಸ್ವಲ್ಪ ಎಡ ಪಾಕದಲ್ಲೇ ತಕೊಂಡ್ರೆ ಸಾಫ್ಟ್ ಆಗಲ್ಲ. ಯಾಕ್ಲೋ ಬೆಲ್ಲ ತಿಂತೀಯ ಚಿಂಬತ್ತಿ ಈಗ ಕಡ್ತಾ ಬರ್ತದೆ ಕಣೋ. ಇವ್ನು ಏನಾರು ಅವನು ಕೆರ್ಕೊತೀನಿ, ಮುಂದ್ಗಡೆ ತಿಂತಾನೆ, ಹಿಂದ್ಗಡೆ ತಿನ್ನೋದು ಮಾತ್ರ ಬಿಡಲ್ಲ. ಅವ್ರಿಗೊಂದ್ ಸ್ವಲ್ಪ ತಡ್ಕತದಲ್ಲ ಅಂತ ಅವ್ರ ಅಮ್ಮನೂ ಅಷ್ಟೊಂದು ಇದ್ ಮಾಡ್ತಾ ಇಲ್ಲ. ಈಗ ದೇವಂತ ಅಂದ್ರೆ ಏನೋ ಕೊಡ್ತಿರ್ಲಿಲ್ಲ ಅವಳು. ಎಷ್ಟು ಟೀ ಕುಡಿತೀನಿ ಅದು ತಿಂತಾ ಇಲ್ಲ ಅಲ್ಲಿ. ಹಂಗ್ ಫುಲ್ ಹಾಕೋಬಾರ್ದು, ಒಂದೇ ಸತಿ ಬಾಯಿಗೆ ಗಂಟ್ಲು ಸಿಗಾಕೊಂಡ್ರೆ. ಇದೇನಂಟಿ ಚೆಕ್ ಮಾಡದ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಏನು? ಅದು ಉಂಡೆ ಬರ್ಬೇಕು. ಓ, ನೀರೊಳಗ ಹಾಕಿದ ತಕ್ಷಣ ಉಂಡೆ ಬರುತ್ತಾ? ನಾವೆಲ್ಲ ರೆಕಾರ್ಡ್ ಮಾಡಿಟ್ಕೊಂಡ್ರೆ ಆಮೇಲೆ ನಾವು ನೋಡ್ಕೊಂಡು ಮಾಡೋ ಕರೆಕ್ಟ್ ಆಗಿರುತ್ತೆ. ಏನ್ ಮಾಡಿರ ಏನ ಕೈ ಕೈ ಅಂದ್ರೆ ನಾವೇನು ಈ ವರ್ಷ ಚೆನ್ನಾಗಿರೋ ಮುಂದ್ ವರ್ಷಕ್ಕೆ ಏನು ಕೇಳೋಕ್ ಆಗಲ್ಲ ಈಗಿನ ಆರೋಗ್ಯಗಳು ಅಷ್ಟೇ. ಯಾವ್ದನ್ನು ನಮ್ಮ ಅತ್ತೆ ಹೇಳೋರು ಚಪ್ಪಲೆ ಚುಚ್ಚುದನ್ನ ಕಲ್ತಿರ್ಬೇಕು ಹೆಣ್ಣಾದವಳು ಒಂದ್ ಸಮಯ ಅಂದ್ರೆ ಹಂಗೆ ಇದಾಗ್ಬಿಡುತ್ತೆ. ಆ ಕಲ್ತಿದ್ರೆ ಜೀವನ ಮಾಡಕ್ಕಾಗದು ಅಂತ. ಹೌದು, ಎಲ್ಲ ಏ ನಮ್ಮ ಅಮ್ಮ ನಮ್ಗೆ ಒಂದ್ಸತಿ ತೇಜವರು ಒಂದ್ಸತಿ ನಮ್ಮ ಅಮ್ಮ ಹೆಂಗಾರ ಮಾಡ್ಕೊಣ ಮಾಡೋದಿಲ್ಲ ಬೇ ಕಾಣ್ಲ ಹೆಂಗ್ ಸಾಧಳು ಕಲಿಕಿಲ್ವಿ ಮಾಡಕ್ಕಿಲ್ವಿ ಅಂತ ನೋಡು ಮುಟ್ತೇನೆ ಹೋಗಳು. ಹಿಂಗ ಆಗ್ತಾಳಲ್ಲ ನೋಡಿ ಕಜ್ಜಾಯ ಮಾಡಕ್ಕೆ ಬರ್ಲಿಲ್ಲ ಅವ್ರೇನು ಕರ್ಕೊಬರೋಳು ನಾನೇ ಕಲ್ತ್ಕೊಂಡ್ ಮಾಡ್ದೆ. ಅವಳು ಕಜ್ಜಾಯ ತಟ್ಟಕ್ಕೂ ಬರ್ತಿರ್ಲಿಲ್ಲ ಮಾಡಕ್ಕೂ ಬರ್ತಿರ್ಲಿಲ್ಲ. ಮತ್ತೆ ಚಟ್ನಿ ನಿಪ್ಪಟ್ಟು ದೋಸೆ ಇಡ್ಲಿ ಸಾಂಬಾರ್ಗಳು ಎಲ್ಲ ಚೆನ್ನಾಗಿ ಮಾಡೋದು ಮಾತ್ರ ಬರ್ತಮ್ಮ. ಈ ಕಜ್ಜಾಯ ಮಾತ್ರ ಹಿಂಗ್ ಗುಡಕ್ಕೆ ಒಬ್ಬಟ್ಟು ಅಂತ ಇಷ್ಟಿಟ್ಟಾಗ್ಲ ತೊಟ್ಟಿಡುವಳೆ ಕಜ್ಜಾಯ ಅಂತ ಕಜ್ಜಾಯ
ಎಗ್ಸ್ ನೋಡಿದ್ರಲ್ಲ ಇದು ಬಂದು ಅಕ್ಕಿನ ಒಂದಿನ ಪೂರ್ತಿ ನೆನೆಸಿಟ್ಟು ಮತ್ತೆ ಅದನ್ನ ಎರಡನೇ ದಿವಸ ಮಿಲ್ ಮಾಡ್ಕೊಂಡು ಬರೋದು ಅದಾದ ನಂತರ ಅದರೊಳಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಎಳ್ಳ ಬಿಳಿ ಎಳ್ಳ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಂಡ್ ಅಲ್ಲಿ ಬಂದುಬಿಟ್ಟು ಬೆಲ್ಲದ ಪಾಕನ ತೆಗಿತಾ ಇದ್ದಾರೆ ಆ ಬೆಲ್ಲದ ಪಾಕ ಯಾವ ಥರ ಇರಬೇಕು ಅಂದರೆ ನೀರಲ್ಲಿ ಹಿಂಗೆ ಬಿಟ್ಟಾಗ ಅದೊಂಥರ ಉಂಡೆ ಥರ ಬರಬೇಕು ಆ ಥರ ಬಂದಾಗ ಓಕೆ ಪಾಕ ರೆಡಿಯಾಗಿದೆ ಅಂತ ಆ ಪಾಕ ರೆಡಿ ಆಗಿದ ತಕ್ಷಣವೇ ಈ ಹಸಿಟಿಯನ್ನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಅದರೊಳಗೆ ಹಾಕಿ ಚೆನ್ನಾಗಿ ನಮ್ಮ ಮುದ್ದೆ ಹೆಂಗೆ ತಿರುಗ್ತೀವೋ ಅದೇ ಥರ ತಿರುಗಬೇಕು ಸೊ ಇದು ಬೇಸಿಕ್ ಆಗಿ ಕಜ್ಜಾಯ ಮಾಡುವಂಥ ರೀತಿ ಇದು ಗೊತ್ತಾಗಿದೆ ಬಟ್ ಏನಪ್ಪ ಅಂದರೆ ಪಾಕ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜ್ ಅಂತೆ ಇದರಲ್ಲಿ ಹಾಗೂ ಇದರಲ್ಲಿ ಫ್ಲೇವರ್ಸ್ ಕೂಡ ಮಾಡ್ತಾರಂತೆ ತುಂಬ ಥರದ ಫ್ಲೇವರ್ಸ್ ಇರುತ್ತೆ ಅಂದರೆ ಕೆಲವೊಬ್ಬರು ಈ ಥರ ಬಾಳೆಹಣ್ಣಿನ ಕಜ್ಜಾಯ ಮಾಡ್ತಾರೆ ಕೆಲವರು ಹಲಸಿನಕಾಯಿ ಕಜ್ಜಾಯ ಮಾಡ್ತಾರೆ ಅದೆಲ್ಲ ಫ್ಲೇವರ್ಸ್ ಅಂತೆ ಸೊ ಈ ರೀತಿಯಾಗಿ ಮಾಡೋದು ನಾನು ಫಸ್ಟ್ ಟೈಮ್ ನೋಡಿದ್ದು ಕಜ್ಜಾಯ ಮಾಡೋದನ್ನ ಒಂದು ಐಡಿಯಾ ಬಂದಿದೆ ಹೇಗೆ ಮಾಡೋದು ಅಂತ ಬಟ್ ಅದು ಮಾಡಿದಾಗಲೇ ಗೊತ್ತಾಗೋದು ಅದೆಷ್ಟು ಮಟ್ಟಿಗೆ ಕರೆಕ್ಟಾಗಿ ಮಾಡ್ತೀವಿ ಇಲ್ಲ ಅಂತ ಆ್ಯಂಡ್ ನಮ್ಮ ಅತ್ತೆಗೇನಪ್ಪ ಅಂದರೆ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆಯಿತಾ ಲೈಕ್ ಮಂಡ್ಯದಲ್ಲಿ ಸೊ ಅಂದರೆ ಅಕ್ಕಪಕ್ಕದ ಮನೆಯವರೇ ತುಂಬ ಫ್ರೆಂಡ್ಸ್ ಮತ್ತು ತುಂಬ ಕ್ಲೋಸ್ ಇದ್ದಾರೆ ನಮ್ಮ ಅತ್ತೆನೂ ಕೂಡ ಅಷ್ಟೇ ಅವ್ರ ಮನೆಗೆ ಏನಾದರೂ ಹೆಲ್ಪ್ ಬೇಕಂದರೆ ಅವರು ಕೂಡ ಹೋಗ್ಬಿಟ್ಟು ಮಾಡ್ತಾರೆ ಆ್ಯಂಡ್ ನಮ್ಮ ಅತ್ತೆಗೂ ಕೂಡ ಏನಾದರೂ ಹೆಲ್ಪ್ ಬೇಕು ಅಂದರೂ ಬಂದು ಮಾಡ್ತಾರೆ ಇನ್ಫ್ಯಾಕ್ಟ್ ಪ್ರತಿ ವರ್ಷ ಅವರು ಅವ್ರ ಫ್ರೆಂಡ್ಸ್ ಜೊತೆನೇ ಸೇರಿಕೊಂಡು ಈ ಥರ ತಿಂಡಿಗಳೆಲ್ಲ ಮಾಡ್ತಾ ಇದ್ದಿದ್ದು ಈ ವರ್ಷವೇ ನಾನು ಮದುವೆಯಾಗಿ 7 ಇಯರ್ಸಲ್ಲಿ ಈ ವರ್ಷವೇ ಹೋಗೋಕ್ಕಾಗಿದ್ದು ಹೋಗೋಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಏನಾದರೂ ಒಂದು ಕೆಲಸ ಏನಾದರೂ ಒಂದು ಇದ್ದೇ ಇರ್ತಿತ್ತು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಈ ವರ್ಷ ಹೋಗಿದ್ದೆ ಇಲ್ಲ ಹೋಗಬೇಕು ನಾನು ಕಲ್ತ್ಕೋಬೇಕು ನಾನು ನೋಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದೆ ಆ್ಯಂಡ್ ನನ್ನಿಂದ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಮತ್ತೆ ಹೇಳ್ತಾ ಇದ್ರು ಲೈಕ್ ಈ ಮನೆಗೆ ಬಂದಾಗ್ಲಿಂದನೂ ಅವರು ಈ ಮನೆ ಕಟ್ಟಿ ಈ ಮನೆಗೆ ಬಂದ ಒಂದು 10-12 ಇಯರ್ಸ್ ಆಗಿದೆ ಅವಾಗ್ಲಿಂದನೂ ಅಲ್ಲಿ ಆಂಟಿ ಮಾಡ್ತಾ ಇದ್ರಲ್ಲ ಪಾಕ ತೆಗಿತಾ ಇದ್ರಲ್ಲ ಅವರು ರಾಧಾ ಆಂಟಿ ಅಂತ ಅವರೇ ಬಂದು ಬಂದು ಹೆಲ್ಪ್ ಮಾಡಿರೋದು ಅವನು ಪ್ರತಿ ವರ್ಷ ಅವರೇ ಬಂದುಬಿಟ್ಟು ಕಜ್ಜಾಯದ ಪಾಕ ಮತ್ತು ಚಿಕನ್ ಉಂಡೆದು ಪಾಕ ಅದೆಲ್ಲ ತಗೊಡೋದು ರಾಧಾ ಆಂಟಿನೇ ಅಂತ ಕೂಡ ಹೇಳ್ತಾ ಇದ್ರು ಆ್ಯಂಡ್ ಇವಾಗ ಇಲ್ಲಿ ತಟ್ಕೊಡ್ತಾ ಇರೋದು ಬಂದು ಲೀಲಾ ಆಂಟಿ ಅಂತ ಸೊ ಹಾಗೆ ಲೈಕ್ ಒಬ್ಬರು ಒಬ್ರಿಗೆ ಹೆಲ್ಪ್ ಮಾಡಿಕೊಂಡು ಮತ್ತು ತುಂಬ ಚೆನ್ನಾಗಿದ್ದಾರೆ ಗೊತ್ತಾ ಲಿಟ್ರಲಿ ನಮ್ಮ ಏಜಲ್ಲಿ ಲೈಕ್ ನನ್ನ ಏಜಲ್ಲಿ ನನಗೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೋ ಇಲ್ವೋ ನಾನು ಯೋಚನೆ ಮಾಡಬೇಕಾಗತ್ತೆ ಬಟ್ ನಮ್ಮ ಅತ್ತೆಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಏನೇ ಒಂದು ಹೆಲ್ಪ್ ಬೇಕು ಅಂದರೂ ಏನೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದಕ್ಕೂ ಬಂದು ನಿಂತ್ಕೊಂಡು ಮಾಡ್ತಾರೆ ಸೊ ಆ ರೀತಿಯಾಗಿರಬೇಕು ಅಕ್ಕಪಕ್ಕದ ಮನೆಯವರು ಅಂತ ಅನಿಸುತ್ತೆ ಆ್ಯಂಡ್ ಎಸ್ ಫ್ರೆಂಡ್ಸ್ ಹೀಗಿತ್ತು ಹೀಗೆ ದಿನ ನಡೀತಾ ಇತ್ತು ಬೇಗ ಬೇಗ ಕಜ್ಜಾಯ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಚಕ್ಲಿ ಕೂಡ ಮಾಡಬೇಕಿತ್ತು ಆ್ಯಂಡ್ ತುಂಬ ಜಾಸ್ತಿ ಕ್ವಾಂಟಿಟಿಲೆಲ್ಲ ಏನೂ ಮಾಡಲ್ಲ ಬಿಕಾಸ್ ಮಂಡ್ಯದಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಮನೇಲೂ ಈ ತಿಂಡಿಗಳೆಲ್ಲ ಮಾಡೇ ಮಾಡ್ತಾರೆ ಏನಪ್ಪ ಅಂದರೆ ಸುಮ್ಮನೆ ಕೊಡೋದಕ್ಕೆ ಯಾರು ಮಾಡಲ್ವೋ ಅವ್ರ ಮನೆಗೆ ಕೊಡೋದಕ್ಕೆ ಒಂದು ಸ್ವಲ್ಪ ಆ್ಯಂಡ್ ಮತ್ತು ನನ್ನ ಗಂಡನ ಮನೆ ಕಡೆ ನಮಗೆ ತುಂಬ ಜಾಸ್ತಿ ರಿಲೇಟಿವ್ಸ್ ಅಂತ ತುಂಬ ಕ್ಲೋಸ್ ಆಗಿ ತುಂಬ ಜಾಸ್ತಿ ರಿಲೇಟಿವ್ಸ್ ಅಂತ ಯಾರು ಎಲ್ಲ ಇರೋರ ಮನೆಯವರು ಎಲ್ಲರೂ ಕೂಡ ಮಾಡ್ತಾರೆ ಏನಪ್ಪ ಅಂದರೆ ಅಜ್ಜಿ ಮನೆಗೆ ಕೊಡಬೇಕು ಅಂದರೆ ನಮ್ಮ ಅತ್ತೆಯವರ ತವ್ರ ಮನೆಗೆ ಅವ್ರ ಮನೇಲಿ ಈ ಥರ ತಿಂಡಿಗಳೆಲ್ಲ ಮಾಡೋದಿಲ್ಲ ಸೊ ಅಲ್ಲಿ ಕೊಟ್ಟು ಕಳಿಸ್ತಾರೆ ಆ್ಯಂಡ್ ರಾಮನಗರ್ ಕೊಟ್ಟು ಕಳಿಸ್ತಾರೆ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ ನಮ್ಮ ಮಮ್ಮಿ ಮನೆಗೆ ಕೊಟ್ಟು ಕಳಿಸ್ತಾರೆ ಸೊ ಈ ರೀತಿಯಾಗಿ ಮಾಡ್ಕೊತಾರೆ ಆ್ಯಂಡ್ ಅಮ್ಮ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ನಾನು ಕೂಡ ಬಂದುಬಿಟ್ಟು ನಾನೇ ಬೇಯಿಸ್ತೀನಿ ಬಿಡಮ್ಮ ಗೊತ್ತಾಯ್ತಲ್ಲ ನೋಡಿಕೊಂಡೆ ಹೇಗೆ ಬೇಯಿಸೋದು ಅಂತೆಲ್ಲ ಇವಾಗ ನಾನೇ ಬೇಯಿಸ್ತೀನಿ ಬೇಕಾದರೆ ನಾನೇ ತೊಡ್ತೀನಿ ಬನ್ನಿ ಅಂತ ಕೂಡ ಹೇಳಿದೆ ಅದು ಆದರೆ ಅಷ್ಟು ಈಸಿ ಅಲ್ಲ ಬಿಕಾಸ್ ತುಂಬ ಸ್ವಲ್ಪ ತೆಳ್ಳಗೆ ಮಾಡಬೇಕು ಆ್ಯಂಡ್ ಎಣ್ಣೆ ಒಳಗೆ ಬಿಡಬೇಕಾದ್ರೂ ಅಷ್ಟೇ ಮದ್ದಿಗೆ ಬಿಡಬೇಕು ಅದೆಲ್ಲ ಇದೆ ಸೊ ಅದಕ್ಕೆ ನೀನು ತೊಟ್ಟದೇನು ಬೇಡ ಬರೀ ಅದನ್ನ ನೀಟಾಗಿ ಕರೆದ್ಬಿಟ್ಟು ಎತ್ತಾಕು ಅಂತ ಹೇಳಿದ್ರು ಸೊ ಎಸ್ ಫ್ರೆಂಡ್ಸ್ ಇವಾಗ ನಾನು ಕೂಡ ಕಜ್ಜಾಯ ಮಾಡೋದು ಕಲ್ತ್ಕೊಂಡೆ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಕಜ್ಜಾಯ ಯಾವ ಫ್ಲೇವರಲ್ಲಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನನಗೂ ಆ್ಯಕ್ಚುಲಿ ಫ್ಲೇವರ್ಸ್ ಎಲ್ಲ ಇರುತ್ತಾ ಅಂತ ಕೂಡ ಗೊತ್ತಿರಲಿಲ್ಲ ಬಾಳೆಹಣ್ಣಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಹಲಸಿನಲ್ಲೂ ಕೂಡ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇನ್ಯಂತ್ರಲ್ಲಾದರೂ ಮಾಡಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ನಿಮ್ಮ ಮನೇಲಿ ಈ ಪಿತೃಪಕ್ಷ ಹಬ್ಬಕ್ಕೆ ಏನೆಲ್ಲ ತಿಂಡಿಗಳನ್ನ ಮಾಡಿದಿರಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಸೊ ಆಯಿತು ಕಜ್ಜಾಯ ಎಲ್ಲ ಮಾಡಿದಾಯಿತು ಇವಾಗ ಚಕ್ಲಿಗೆ ಕಲ್ಸ್ಕೊತಾ ಇದ್ದಾರೆ ಒಂದು ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೊತಾ ಇದ್ದಾರೆ ಸೊ ದಟ್ ಅದು ಒಂಥರ ಒಣಗೋಗಿರೋ ಥರ ಆಗುತ್ತಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸ್ಕೊತಾ ಇದ್ದಾರೆ ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ರು ಆ ಪೇಸ್ಟನ್ನ ಇಲ್ಲಿ ಅಕ್ಕಿ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಬಂದಿದ್ರು ಅದರೊಳಗೆ ಏನೇನು ಹಾಕಿದ್ರು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಪ್ರಾಬ್ಲಿ ಅಕ್ಕಿ ಹಿಟ್ಟು ಕಡಲೆ ಈ ಥರ ಎಲ್ಲ ಏನೋ ಹಾಕ್ಬಿಟ್ಟು ಮತ್ತು ಏನದು ಅಜ್ವೈನ್ ಬರುತ್ತಲ್ಲ ಅಜ್ವೈನು ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರು ಇನ್ನೊಂದು ಸತಿ ಯಾವಾಗಲಾದರೂ ಅದ್ರದ್ದು ರೆಸಿಪಿನ ತೋರಿಸ್ತೀನಿ ಮಾತ್ರ ಚಕ್ಲಿ ಸಖತ್ತಾಗಿ ಬಂದಿತ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ಬಿಡಬೇಕಾದ್ರೂ ಕೂಡ ಸಖತ್ ಸಾಫ್ಟಾಗಿ ತುಂಬ ಕ್ರುಮ್ ಕ್ರುಮಾಗಿ ಸಾಫ್ಟಾಗಿ ಬಂದಿತ್ತು ಸೊ ರಾಧಾ ಆಂಟಿ ಬಂದುಬಿಟ್ಟು ಮತ್ತು ಕಜ್ಜಾಯ ಎಲ್ಲ ಬೇಯಿಸಿದ್ರೆ ಅಂತ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು ಸೊ ಆಮೇಲೆ ಬಂದುಬಿಟ್ಟು ಹಾಗೆ ಚಕ್ಲಿ ಹಿಟ್ಟು ಕೂಡ ಕಲಸಿಟ್ಟು ಕೊಟ್ಬಿಟ್ಟು ಹೋದರು ನಾನು ಅಮ್ಮ ಸೇರಿಕೊಂಡು ಚಕ್ಲಿ ಮಾಡ್ತಾ ಇದ್ದೀವಿ ಈಗ
ಚಕ್ಲಿ ಕೂಡ ಅಷ್ಟೇ ತುಂಬಾ ಟೈಮ್ ಏನು ತಗೊಳ್ಳಿಲ್ಲ ಒಂದು 1 1.5 ಅವರ್ ಅಷ್ಟೇ ಚಕ್ಲಿ ಕೂಡ ಆಯ್ತು ಎಲ್ಲ ಪ್ರಿಪೇರ್ ಆಯ್ತು ಅದಾದ ಮೇಲೆ ಒಂದಷ್ಟು ಪಾತ್ರೆಗಳು ಇದ್ದೋ ಬಿಕಾಸ್ ಬೆಳಗ್ಗೆ ಕಜ್ಜಾಯ ಚಕ್ಲಿ ಇದ್ರದೆಲ್ಲ ತುಂಬಾನೇ ಆಗಿಬಿಟ್ಟಿತು ಅದನ್ನೆಲ್ಲಾನು ನಾನು ಅಮ್ಮ ಸೇರ್ಕೊಂಡು ಕ್ಲೀನ್ ಮಾಡಿ ಮತ್ತೆ ನಾನು ಕೂಡ ವಾಪಸ್ ಹೊರಡಬೇಕಿತ್ತಲ್ವಾ ಸೋ ಬೇಗ ಬೇಗ ಕ್ಲೀನ್ ಮಾಡಿ ಹೊರಟ್ವಿ ಎಸ್ ಫ್ರೆಂಡ್ಸ್ ಈ ರೀತಿಯಾಗಿ ನಡೀತಾ ಇತ್ತು ಇನ್ಫ್ಯಾಕ್ಟ್ ಈ ಹಬ್ಬಕ್ಕೆ ಅಮ್ಮ ಹೇಳ್ತಾ ಇದ್ರು ಆಲ್ಮೋಸ್ಟ್ 15 ಡೇಸ್ ಇಂದಾನು 15 ಟು 20 ಡೇಸ್ ಇಂದಾನು ಮಾಡ್ತಾ ಇದ್ದೀನಿ ಬಿಕಾಸ್ ಏನಪ್ಪ ಅಂದ್ರೆ ತುಂಬಾ ಕ್ಲೀನ್ ಮಾಡಬೇಕು ಮನೆ ಫುಲ್ ಕ್ಲೀನ್ ಮಾಡಬೇಕು ಮೇಲ್ಗಡೆ ಸಜ್ಜ ಗಿಜ್ಜ ಎಲ್ಲಾ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ರು ಯಾಕಂದ್ರೆ ಮದುವೆ ಕೂಡ ಬರ್ತಾ ಇದೆ ಅಲ್ವಾ ಸೋ ನವೆಂಬರ್ ಅಲ್ಲಿ ಮದುವೆ ಇದೆ ಮದುವೆಗಿಂತ ಮುಂಚೆ ಪ್ರತಿಯೊಂದನ್ನು ಕ್ಲೀನ್ ಮನೆನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಒಂದೇ ಸತಿ ಹಬ್ಬಕ್ಕೂ ಆಗುತ್ತೆ ಮದುವೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ಊರಿಂದ ಎಲ್ಲ ಬಂದಿದ್ರು ಹೆಲ್ಪ್ ಮಾಡೋದಿಕ್ಕೆ ಅಮ್ಮನಿಗೆ ಸೋ ಈ ರೀತಿಯಾಗಿ ಮಾಡ್ಕೊಂತಾ ಇದ್ದಾರೆ ಮತ್ತೆ ಇನ್ ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಾವಿಲ್ಲ ನಾವಲ್ಲಿಲ್ಲ ಅಂತ ಅವರೇನು ತುಂಬಾ ಇದ್ ಮಾಡ್ಕೊಂಡಿರೋದಿಲ್ಲ ಲೈಕ್ ಅಟ್ ಲೀಸ್ಟ್ ಊರಲ್ಲಿ ಯಾರನ್ನಾದರೂ ಕರೆಸ್ಕೊಂಡಾದರೂ ಹೆಲ್ಪ್ ತಗೊಂಡು ಮಾಡ್ಕೊಂಡ್ಬಿಡ್ತಾರೆ ಸಿಂಬಾನ ಇಟ್ಕೊಂಡಿದ್ದೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಆಯ್ತು ಬಿಕಾಸ್ ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ವಿ ಒಳಗಡೆ ಸುಮ್ಮನೆ ಅದು ಶೆಕೆನಲ್ಲಿ ಮತ್ತೆ ಒಂಥರ ಫುಲ್ ಎಣ್ಣೆ ಜೂಡು ಆಗಿಬಿಡುತ್ತೆ ಅದು ಎಣ್ಣೆ ಬೆಂದು ಬೆಂದು ಅಂತ ಹೇಳಿಬಿಟ್ಟು ಯೂಶುವಲಿ ಅಮ್ಮ ಹಿಂದೆಗಡೆ ಕೂತ್ಕೊಂತಾ ಇದ್ರಂತೆ ಬಟ್ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಅವ್ರು ಹಿಂದೆಗಡೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ರು ಸರಿ ಅಲ್ಲಿ ಫುಲ್ ಧೂಳು ಆಗಿಬಿಡುತ್ತೆ ಅಂತ ಹೇಳಿ ಮುಂದೆ ಕೂತ್ಕೊಂಡಿದ್ವಿ ಏನಪ್ಪ ಅಂದ್ರೆ ಸಿಂಬ ಓಡಾಡ್ತಾ ಇರ್ತಾನಲ್ವಾ ಸೊ ಅದೊಂದು ಭಯ ಗ್ಯಾಸ್ ಹತ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನ ಹೊರಗಡೆ ಆಟಾಡಕ್ಕೆ ಬಿಟ್ಬಿಟ್ಟಿದ್ವಿ ಫುಲ್ ಬಿಸಿಲಲ್ಲಿ ಹೊರಗಡೆ ಆಡಿ ಫುಲ್ ಟ್ಯಾನ್ ಆಗ್ಬಿಟ್ಟ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಹೊರಗಡೆನೇ ಬಿಟ್ಬಿಟ್ಟಿದೆ ನೋಡಿ ಇಲ್ಲೂ ಬಂದ್ಬಿಟ್ಟು ಅದ್ ಕೆಣ್ಕೋದು ಇದು ಕೆಣ್ಕೋದು ಅದು ಮುಟ್ಟೋದು ಇದು ಮುಟ್ಟೋದು ಮಾಡ್ತಾನೆ ಇರ್ತಿದ್ದ ಅವ್ರ ಅಜ್ಜಿ ಕರ್ಕೊಂಡೋಗಿ ಹೊರಗಡೆ ಬಿಡೋದು ಅವ್ನು ಹೊರಗಡೆ ಬಂದ್ಬಿಟ್ಟು ಎಲ್ಲ ಏನಾದರೂ ಒಂದು ಕೆಣಕೋದು ಆ ಕೆಲಸ ಮಾಡ್ತಾ ಇದ್ದ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ವಿ ಆ್ಯಂಡ್ ಎಸ್ ಇದು ಬಂದು ಚಕ್ಲಿ ಸೊ ನಿಮ್ಮ ಕೋ ಸಿಸ್ಟರ್ ಬಂದಿಲ್ವಾ ಅಂತ ಮತ್ತೆ ಕೇಳ್ತೀರಾ ಲಾಸ್ಟ್ ವ್ಲಾಗಲ್ಲೂ ಕೇಳಿದ್ರಿ ನನ್ನ ಕೋ ಸಿಸ್ಟರ್ ಬಂದು ಅವರು ಸಂಡೇ ಹೋಗ್ತೀನಿ ಜನ್ವಿ ನಾನು ನಂಗೆ ತುಂಬಾ ಹುಷಾರಿಲ್ಲ ಅವ್ರು ಆ್ಯಕ್ಚುಲಿ ಅಡ್ಮಿಟ್ ಕೂಡ ಆಗಿದ್ರು ಅವ್ರಿಗೆ ಒಂಥರ ಟೈಫಾಯ್ಡ್ ಅವಾಗವಾಗ ಇದಾಗ್ತಾನೆ ಇದೆ ಅದು ರಿಕವರಿ ಆಗೋಕ್ಕಾಗ್ತಾಯಿಲ್ಲ ಅದೇನೋ ಗೊತ್ತಿಲ್ಲ ಮಧ್ಯೆ ಅದೇನು ಜ್ವರ ಬಂದಿತ್ತು ಪುನೀತ್ಗೂ ಹಾಗೂ ಲಚ್ಚುಗೂ ಕೂಡ ಅಷ್ಟೇ ಇನ್ನೂ ರಿಕವರಿ ಆಗೋಕ್ಕಾಗಿಲ್ಲ ನನ್ನ ಕೋ ಸಿಸ್ಟರ್ ಕೂಡ ಅಷ್ಟೇ ಅವರು ಕೂಡ ಇನ್ನೂ ರಿಕವರ್ ಆಗೋಕ್ಕಾಗಿಲ್ಲ ಸೊ ಅದಕ್ಕೆ ನಾನು ನೋಡ್ತೀನಿ ಆದರೆ ಸಂಡೇ ಹೋಗ್ಬಿಟ್ಟು ನಿಪ್ಪಟ್ಟು ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅಮ್ಮ ಕೂಡ ಹೇಳ್ತಾ ಇದ್ರು ನೆಕ್ಸ್ಟ್ ಇಯರಿಂದ 3 ಜನನೂ ಸೇರ್ಕೊಂಡು ಮಾಡಿ ನನಗೆ ಇವಾಗ ಆರಾಮ್ ಕೊಡಿ ನೀವು 3 ಜನನೇ ಮಾಡಿ ಅಂತ ಹೇಳ್ತಾ ಇದ್ರು ಸರಿ ಕಣಮ್ಮ ನಾವು ಕಲ್ತ್ಕೊಳ್ಳೋ ತನಕ ನೀವು ಮಾಡಿ ಆಮೇಲೆ ನಾವು ಕಲ್ತ್ಕೊಂಡ್ಮೇಲೆ ನಾವೇ ಮಾಡ್ತೀವಿ ಅಂತ ಹೇಳಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಎಸ್ ಆಯಿತು ತಿಂಡಿ ಎಲ್ಲ ಮಾಡಿದ್ದು ಇಲ್ಲಿ ನೋಡ್ಬೋದು ಕಜ್ಜಾಯ ರೆಡಿ ಇದು ಚಿಕನ್ ಉಂಡೆ ಚಿಕನ್ ಉಂಡೆ ತೋರಿಸ್ತೀನಿ ಇದೇ ಚಿಕನ್ ಉಂಡೆ ಚೆನ್ನಾಗಿರುತ್ತೆ ಆಕ್ಚುಲಿ ನಮಗೆ ತುಂಬ ಫೇವ್ರೇಟ್ ಕಜ್ಜಾಯ ಅಷ್ಟು ಇಷ್ಟ ಇಲ್ಲ ನಮಗೆ ಚಿಕನ್ ಉಂಡೆ ತುಂಬ ಜಾಸ್ತಿ ಇಷ್ಟ ಲಚ್ಚು ನಂದಿಗಂತೂ ಸಕ್ಕತ್ತ ಇಷ್ಟ ಇನ್ನೂ ಎಕ್ಸ್ಟ್ರಾ ಮಾಡೋಕ್ಕೆ ಹೇಳು ಆಂಟಿಗೆ ಅಂತ ಹೇಳಿದರು ಈ ಸತಿ ಹಾಗೂ ನೆಕ್ಸ್ಟ್ ಕರೆಂಟ್ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಕತ್ಲೆ ಕತ್ಲೆ ಆ್ಯಂಡ್ ಇಲ್ಲಿ ನೋಡ್ಬೋದು ಚಕ್ಲಿ ಕೂಡ ರೆಡಿ ಇನ್ನು ಇದು ಏನಂತ ಅದು ನಿಪ್ಪಟ್ಟು ನಿಪ್ಪಟ್ಟೊಂದು ಬಾಕಿ ಇದೆ ಅಷ್ಟೇ ಇನ್ನೆಲ್ಲನೂ ಕಂಪ್ಲೀಟಾಗಿ ರೆಡಿಯಾಗಿದೆ ತಿಂಡಿಗಳು ಇನ್ನು ಹಬ್ಬದ ದಿವಸ ಮತ್ತು ವಡೆ ಇಡ್ಲಿ ಅದು ಇದು ಎಲ್ಲ ಇರುತ್ತೆ ಸೊ ಅದು ಹಬ್ಬದ ದಿವಸದ ತಯಾರಿ ಫೈನಲಿ ಪಿತೃಪಕ್ಷದ ತಯಾರಿ ಆಲ್ಮೋಸ್ಟ್ ಆಗಿದೆ ಬಿಕಾಸ್ ಇದೇ ಮೇನು ಈ ತಿಂಡಿಗಳೇ ಮೇನು ಸೊ ಇದೆಲ್ಲನೂ ಕೂಡ ಮಾಡಿದಾಗಿದೆ ಆ್ಯಂಡ್ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಬಿಕಾಸ್ ಹೊರಡಬೇಕು ಮಂಡ್ಯಕ್ಕೆ ಹೋಗಬೇಕು ಅಂತ ಇದ್ದೀನಿ ಬೆಂಗಳೂರಿಗೆ ಹೋಗಬೇಕು ಸೊ ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಹಾಗೂ ಸಿಂಬ ನಾವಿಬ್ಬರು ಹೋಗ್ತಾ ಇದ್ದೀವಿ ಅಮ್ಮಂಗೆ ಹೇಳ್ತಾ ಇದ್ದೀನಿ ಬನ್ನಿ ಅಂತ ಅವ್ರು ಇನ್ನೂ ಮನೇಲಿ ಇಷ್ಟು ಕೆಲಸ ಇದೆ ಇದನ್ನೆಲ್ಲ ಬಿಟ್ಟೆಲ್ಲಿ ಬರಲಿ ನಾನು ಅಂತ ಇದ್ದಾರೆ ಸರಿ ನಾನು ಹಾಗೂ ಸಿಂಬ ಇವಾಗ ಹೊರಟ್ವಿ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ರೆಡಿ ಆಗಿದ್ದೀವಿ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ಟೈಮ್ ಆಲ್ರೆಡಿ 3:45 ಆಗ್ತಿದೆ ಸೊ ನಾನು ಅಲ್ಲಿ ಬಸ್ ಹತ್ತೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ 3:40 ಆಯಿತು ಟೈಮು ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕಿತ್ತು ಹೀಗೆ ಇಲ್ಲಿ ನೋಡಬೇಕಾದ್ರೆ ನೋಡಿದೆ ಇಲ್ಲಿದೆ ನೋಡಿ ಸೊ ಇದು ಬಂದು ನಮ್ಮ ಮದುವೆಯ ಇನ್ವಿಟೇಷನ್ ಕಾರ್ಡ್ ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ನಮ್ಮ ಮನೆ ಕಡೆ ಮಾಡಿಸಿದಂಥ ಕಾರ್ಡ್ಸ್ ಕಂಪ್ಲೀಟಾಗಿ ಖಾಲಿ ಆಗಿತ್ತು ಇನ್ಫ್ಯಾಕ್ಟ್ ಶಾರ್ಟೇಜ್ ಆಗಿಬಿಟ್ಟಿತ್ತು ಯಾರಿಗೂ ಕೊಡೋಕ್ಕೆ ತುಂಬ ಜನಕ್ಕೆ ಕೊಡೋಕ್ಕೆ ಇರಲಿಲ್ಲ ಆ ಥರ ಆ್ಯಂಡ್ ಇಲ್ಲಿ ಸ್ವಲ್ಪ ಉಳ್ಕೊಂಬಿಟ್ಟಿತ್ತು ಬಟ್ ಅದು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಉಳ್ಕೊಂಡಿದೆ ಅಂತ ಬಟ್ ನಮ್ಮ ಮನೇಲಿ ಶಾರ್ಟೇಜ್ ಆಗಿಬಿಟ್ಟಿತ್ತು ಸೊ ಎಸ್ ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ 2017 ಮಾಡಿಸಿರುವಂಥ ಕಾರ್ಡ್ ತೋರಿಸ್ತೀನಿ ನೋಡಿ ಶ್ರೀ ರಂಜುಂಡೇಶ್ವರ ಪ್ರಸನ್ನ ಶ್ರೀ ಚಾಮುಂಡೇಶ್ವರಿ ದೇವಿ ಪ್ರಸನ್ನ ಪ್ರಜ್ಞ ಕೃಪೆ ನಮ್ಮ ಮನೆ ದೇವರು ರಂಜುಂಡೇಶ್ವರ ಚಾಮುಂಡೇಶ್ವರಿ
ಶುಭ ವಿವಾಹ ಇದೆ ಫ್ರೆಂಡ್ಸ್ ನನ್ನ ಮದುವೆ ಡೇಟ್ 22/11/2017 ಬುಧವಾರ ಮಂಗಳವಾರ ಬುಧವಾರ ಆಗಿತ್ತು ನನ್ನ ಮದುವೆ ಚೀ ರಾ ಪುನೀತ್ ಕುಮಾರ್ ಕೆಎಸ್ ಬಿಎಸ್ಸಿ ಚೀ ಸೌ ಜಾನ್ವಿ ಸುಪ್ರಿಯಾ ಬಿಇ ಸೋ ನನ್ನ ಹೆಸರು ಏನಕ್ಕೆ ಜಾನ್ವಿ ಅಂತ ಹೇಳ್ತಿರಲ್ಲ ನನಗೆ ಲೈಕ್ ಹೆಸರು ಬಲದ ಪ್ರಕಾರ ಐ ಮೀನ್ ನನ್ನ ನಕ್ಷತ್ರದ ಪ್ರಕಾರ ನನಗೆ ಜಾನ್ವಿ ಅಂತ ಹೆಸರು ಇಟ್ಟಿರೋದು ಶ್ರೀಮತಿ ಮಂಗಳಮ್ಮ ಮತ್ತು ಶ್ರೀ ಶಿವನಂಜು ಶ್ರೀಮತಿ ಶಾರದಾ ಮತ್ತು ಶ್ರೀ ಹೇಮಂತ್ ಕುಮಾರ್ ಕೆಎಸ್ ನಮ್ಮ ಮದುವೆ ಆಗೋಷ್ಟರಲ್ಲಿ ಹೇಮಂತ್ ಅಣ್ಣ ಮತ್ತೆ ಶಾರದಾ ಅವರದು ಮದುವೆ ಆಗಿತ್ತು ಇದು ಮದುವೆ ಇನ್ವಿಟೇಷನ್ ಆಕ್ಚುಲಿ ನಾವು ಮಾಡ್ಸಿದ ಇನ್ವಿಟೇಷನ್ ಆಲ್ಮೋಸ್ಟ್ ಈ ತರ ಇತ್ತು ಒಂದು ಸ್ವಲ್ಪ ಡಿಫ್ರೆನ್ಸ್ ಕಲರ್ ಶೇಡ್ಸ್ ಎಲ್ಲ ಸಿಮಿಲರ್ ಏನೇ ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಸೊ ನೋಡಿ ಆ್ಯಕ್ಚುಲಿ ಪುನೀತ್ ಅವರ ಅಜ್ಜಿ ಇದ್ದರು ಲೈಕ್ ನಾವು ಮದುವೆ ಆಗಬೇಕಾದ್ರೆ ಅವರಿದ್ದರು ಬಟ್ ನಾವು ಮದುವೆ ಆಗಿ ಒಂದು 6 ಮಂತ್ಸ್ ಆದಮೇಲೆ ಅನಿಸುತ್ತೆ ಅವ್ರು ತೀರ್ಕೊಂಡಿದ್ದು ಇದು ನಮ್ಮ ಹಳೆ ಮನೆ ಅಡ್ರೆಸ್ ಈ ಮನೆದಲ್ಲ ಮಂಗಳಮ್ಮ ಶ್ರೀ ಶಿವನಮ್ಮ ನೋಡಿ ಇದು ನಮ್ಮ ಮದುವೆ ಡೇಟ್ ರಿಸೆಪ್ಷನ್ 21/11/2017 7 PM ಆನ್ವರ್ಡ್ಸ್ ಅಂತ ಕೊಟ್ಟಿದ್ದೀವಿ ಬಟ್ 8 PM ಆನ್ವರ್ಡ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಮುಹೂರ್ತ ಮಂಗಳ ಕಲ್ಯಾಣ ಮಂಟಪ ಸೊ ಫ್ರೆಂಡ್ಸ್ ಇದು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಒಂದೆರಡು ತೊಗೊಂಡು ಹೋಗ್ಬಿಟ್ಟು ಇಟ್ಕೋತೀನಿ ಅಲ್ಲಿ ನೆನಪಾಗಿರಲಿ ಅಂತ ನಮ್ಮಮ್ಮ ಆಲ್ರೆಡಿ ಇಟ್ಟಿದ್ದಾರೆ ಆಯಿತಾ ನಮ್ಮ ಮಮ್ಮಿ ಹತ್ರ ಅಂದರೆ ನಾವು ಮಾಡಿಸಿದಂಥ ಕಾರ್ಡ್ ಒಂದೆರಡು ಇದೆ ಎರಡೇ ಎರಡು ಎತ್ತಿಟ್ಕೊಂಡಿದ್ರು ಈ ಥರ ಮನೆ ದೇವರಿಗೆ ಅಂತ ಕೊಡೋಕ್ಕೆ ಅಂತ ಇತ್ತಲ್ಲ ಅದರಲ್ಲಿ ಎರಡು ಇಟ್ಕೊಂಡವ್ರು ಅಷ್ಟೇ ನೀನು ಖಾಲಿ ಖಾಲಿ ಆಯ್ತಾ ಮೇಡಮ್ ಒಂದೆರಡು ಮೂರು ಎರಡು ಖಾಲಿ ಆಗ ನೀರಿಗೆ ಬಿಡ್ತೀರಾ ಏರ್ಲಿ ಬಿಡಮ್ಮ ಈ ಇದ್ರೊಳಗೆ ಬಾಕ್ಸ್ ಒಳಗೆ ಇಡಿ ಇರುತ್ತೆ ಇಷ್ಟೇನಾ ಇನ್ವಿಟೇಷನ್ ಇನ್ನೂ ಇದ್ದ ಅನ್ಸುತ್ತಲ್ವಾ ಇನ್ವಿಟೇಷನ್ ಆ ಎಣ್ಣೆ ಪಣ್ಣೆ ಇದಕ್ಕೆ ಇದಕ್ಕೆ ಇಟ್ಕೋತೀರಲ್ಲ ಅದಕ್ಕೆ ಇಟ್ಕೊಳ್ಳಿ ಸುಮ್ಮನೆ ಬಿಡ್ಬೇಡಿ ನನ್ಗೊಂದೆರಡು ಸಾಕು ಎಷ್ಟಿದ್ರೆ ಯಾಕೆ ಎತ್ಕೊಂಡು ಹೋಗೋಣ ಎರಡು ಸಾಕು ಆ್ಯಂಡ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ನಮಗೂ ಕೂಡ ತುಂಬಾ ಜಾಸ್ತಿ ಇಷ್ಟಪಟ್ಟು ನಾನು ಈ ವ್ಲಾಗ್ಸ್ನ ಮಾಡ್ತಾ ಇರೋದು ಐ ಹೋಪ್ ನಿಮ್ಮೆಲ್ರಿಗೂ ಅಷ್ಟೇ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಲಾಸ್ಟ್ ವ್ಲಾಗ್ನ ಕೂಡ ತುಂಬ ಜನ ಇಷ್ಟಪಟ್ರಿ ತುಂಬ ಜನ ಹೇಳ್ತಾ ಇದ್ರಿ ನಮಗೆ ಈ ಥರ ನಿಮ್ಮ ಎಲ್ಲರೂ ಒಟ್ಟಿಗೆ ಇರುವಂಥ ವ್ಲಾಗ್ಸ್ ನೋಡೋಕ್ಕೆ ತುಂಬ ಜಾಸ್ತಿ ಇಷ್ಟ ಸುಪ್ರಿಯ ಅಂತ ಸೊ ನಾನು ಅದಕ್ಕೆ ಆದಷ್ಟು ನಾವೆಲ್ಲ ಜೊತೇಲಿ ಒಟ್ಟಿಗೆ ಇದ್ದಾಗ ನಾನು ಲಕ್ಷಣ ಟ್ರೈ ಮಾಡ್ತೀವಿ ಜಾಸ್ತಿ ವ್ಲಾಗ್ಸ್ನ ಮಾಡೋಣ ಈ ಟೈಮಲ್ಲಿ ಅಂತ ಹೇಳಿ ಆ್ಯಂಡ್ ಹೊರಗಡೆ ವಾತಾವರಣ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಇನ್ನೇನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ನಾನು ಹಾಗೂ ಸೆಂಬ ಓಕೆ ಫ್ರೆಂಡ್ಸ್ ಎಸ್ ಇಲ್ಲಿಗೆ ಈ ವ್ಲಾಗ್ನ ಕೂಡ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್